ಅಳಿವಿನ ಅಂಚಿಗೆ ತಲುಪಿವೆ ರಣಹದ್ದುಗಳು. ನಶಿಸುವ ಮೊದಲೇ ಈಗ ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡಿರುವಂಥದ್ದು. ಮೂರು ರಾಜ್ಯಗಳಲ್ಲಿ ಏಕಕಾಲಕ್ಕೆ ಜಟಾಯು ಸಮೀಕ್ಷೆಯನ್ನ ನಡೆಸಲಾಗ್ತಿದೆ. ಅಳಿವಿನ ಅಂಚಿಗೆ ತಲುಪಿವೆ ರಣಹದ್ದುಗಳು. ನಶಿಸುವ ಮೊದಲೇ ಈಗ ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ. ಮೂರು ರಾಜ್ಯಗಳಲ್ಲಿ ಏಕಕಾಲಕ್ಕೆ ಜಟಾಯು ಸಮೀಕ್ಷೆಯನ್ನ ನಡೆಸಲಾಗಿದೆ. ರಣಹದ್ದುಗಳ ಸರ್ವೆಗೆ ಅರಣ್ಯ ಇಲಾಖೆ ಮುಂದಾಗಿದೆ. ಕರ್ನಾಟಕದ ಬಂಡೀಪುರ, ನಾಗರಹೊಳೆ, ಬಿಆರ್ಟಿ, ತಮಿಳುನಾಡಿನ ಮಧುಮಲೈ, ಕೇರಳದ ವೈನಾಡಿನಲ್ಲಿ ಸರ್ವೆಯನ್ನ ನಡೆಸಲಾಗುತ್ತೆ. ಮೂರು ರಾಜ್ಯಗಳ ಅರಣ್ಯ ಪ್ರದೇಶದಲ್ಲಿ ಜಟಾಯು ಸರ್ವೆಯನ್ನ ನಡೆಸಲಾಗ್ತಿದೆ. WSCS ನ ಮುಖ್ಯಸ್ಥ ರಾಜಕುಮಾರ್ ಅರಸ್ ಅವರ ನೇತೃತ್ವದಲ್ಲಿ ಈ ಸರ್ವೆಯನ್ನ ನಡೆಸಲಾಗ್ತಿದೆ. ರಣಹದ್ದುಗಳು ಅಳಿವಿನ ಅಂಚಿಗೆ ತಲುಪಿರೋದ್ರಿಂದ ನಶಿಸೋದಕ್ಕೂ ಮುಂಚೆಯೇ ಫ್ರೀಡಂ ಆಪಲ್ ಕಲ್ತು ಕ್ಯಾಂಡಲ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕ್ಯಾಂಡಲ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡು ಈಗ ಸರ್ವೆಗೆ ಮುಂದಾಗಿರುವಂತದ್ದು. 80ರ ದಶಕದಲ್ಲಿ ಅಂದಾಜು 10,000ದಷ್ಟು ಇದ್ದಂತಹ ರಣಹದ್ದುಗಳ ಸಂಖ್ಯೆ ಗಣನೀಯವಾಗಿ ಕುಸಿದಿದ್ದು 250 ಇರಬಹುದು ಅಂತ ಹೇಳಲಾಗ್ತಿದೆ. ಅಳಿವಿನ ಅಂಚಿನಲ್ಲಿರುವ ಜಟಾಯುಗಳನ್ನು ಉಳಿಸಿಕೊಳ್ಳಬೇಕಾದಂತಹ ಪರಿಸ್ಥಿತಿ ಇದೆ. ಶನಿವಾರ ಹಾಗೂ ಭಾನುವಾರ ಏಕಕಾಲದಲ್ಲಿ ಮೂರು ರಾಜ್ಯಗಳಲ್ಲಿ ಸಮೀಕ್ಷೆಯನ್ನು ನಡೆಸಲಾಗುತ್ತೆ. ಕಾಡಿನ ಸಂರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಈ ರಣಹದ್ದುಗಳು. ಭಾರತದಲ್ಲಿ 9 ಜಾತಿಯ ರಣಹದ್ದುಗಳು, ಕರ್ನಾಟಕದಲ್ಲಿ 6 ಜಾತಿಯ ರಣಹದ್ದುಗಳಿವೆ. ನೀಲಗಿರಿ ಶ್ರೇಣಿಯಲ್ಲಿ ಮುಖ್ಯವಾಗಿ ಬಿಳಿಬೆನ್ನಿನ ರಣಹದ್ದು, ಕೆಂಪು ತಲೆ ರಣಹದ್ದು, ಇಂಡಿಯನ್ ವಲ್ಚರ್, ಈಜಿಪ್ಷಿಯನ್ಸ್ ವಲ್ಚರ್ ಎಂಬ 4 ಪ್ರಭೇದಗಳಿವೆ. ಇವು ನಶಿಸುವ ಹಂತ ತಲುಪಿರೋದ್ರಿಂದ, ಗಣನೀಯವಾಗಿ ಕುಸಿತ ಬರ್ತಾ ಇರೋದ್ರಿಂದ ಅವುಗಳ ಸಂಖ್ಯೆ, ಅವುಗಳನ್ನು ಉಳಿಸುವಂತಹ ಪ್ರಯತ್ನವನ್ನು ಈಗ ಅರಣ್ಯ ಇಲಾಖೆ ಕೈಗೊಂಡಿದೆ. ಇವತ್ತು ಹಾಗೂ ನಾಳೆ ಸಮೀಕ್ಷೆಯನ್ನು ನಡೆಸಲಾಗುತ್ತೆ. ಭಾರತದಲ್ಲಿ ಸುಮಾರು 9 ಜಾತಿಯ ರಣಹದ್ದುಗಳಿವೆ. ಅದರಲ್ಲಿ ಕರ್ನಾಟಕದಲ್ಲಿ 6 ಜಾತಿಯ ರಣಹದ್ದುಗಳಿವೆ. ಇವುಗಳ ಸಮೀಕ್ಷೆಗೆ ಈಗ ಅರಣ್ಯ ಇಲಾಖೆ ಮುಂದಾಗಿದೆ. ತಮಿಳುನಾಡಿನ ಮಧುಮಲೈ, ಕೇರಳದ ವೈನಾಡಿನಲ್ಲಿ, ಜೊತೆಗೆ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಸರ್ವೆ ನಡೆಸೋದಕ್ಕೆ ಅರಣ್ಯ ಇಲಾಖೆ ಮುಂದಾಗಿದೆ. ಇವತ್ತು ಹಾಗೂ ನಾಳೆ, ಶನಿವಾರ ಹಾಗೂ ಭಾನುವಾರ ಸರ್ವೆಯನ್ನು ನಡೆಸಲಾಗುತ್ತೆ. WCS ನ ಮುಖ್ಯಸ್ಥ ರಾಜಕುಮಾರ್ ಅರಸ್ ಅವರ ನೇತೃತ್ವದಲ್ಲಿ ಈ ಸರ್ವೆಯನ್ನು ನಡೆಸಲಾಗುತ್ತೆ. ಏಕಕಾಲಕ್ಕೆ 3 ರಾಜ್ಯಗಳಲ್ಲಿ ಜಟಾಯು ಸಮೀಕ್ಷೆಯನ್ನು ನಡೆಸೋದಕ್ಕೆ ಅರಣ್ಯ ಇಲಾಖೆ ತೀರ್ಮಾನ ಮಾಡಿದೆ. ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನಾಯಕ್ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್ ನಾಯಕ್, ರಣಹದ್ದುಗಳು ಅಳಿವಿನ ಅಂಚಿಗೆ ತಲುಪ್ತಾ ಇರೋದ್ರಿಂದ ಇವುಗಳನ್ನು ಉಳಿಸುವಂತಹ ಪ್ರಯತ್ನಕ್ಕೆ ಈಗ ಅರಣ್ಯ ಇಲಾಖೆ ಮುಂದಾಗಿರುವಂಥದ್ದು. ಸರ್ವೆ ಮೂಲಕ ಹೆಚ್ಚಿನ ಅಪ್ಡೇಟ್ಸ್ ಈ ವಿಚಾರದಲ್ಲಿ ಅರಣ್ಯ ಇಲಾಖೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿಗಳನ್ನು ನೀಡಿದೆ ಅನ್ನೋದ್ರ ಬಗ್ಗೆ ಹೇಳಿ ರಂಜಿತ್. ಏನಂತಂದ್ರೆ ಈ ರಣಹದ್ದುಗಳು ಈಗ ಅವರ ರಣಹದ್ದುಗಳ ಸಂಖ್ಯೆ ಯಾವಾಗ ಕಡಿಮೆ ಆಗ್ತಾ ಇದೆ ಮತ್ತೆ ಅಳಿವಿನ ಅಂಚಿಗೆ ಬಂದಿದೆ ಹಿನ್ನೆಲೆಯಲ್ಲಿ ಈ 3 ರಾಜ್ಯಗಳಲ್ಲಿ ಈ ಒಂದು ಸಮೀಕ್ಷೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಕ್ಕಂಥದ್ದು ಅಂದ್ರೆ ರಣಹದ್ದುಗಳ ಒಂದು ಉಳಿವಿಗಾಗಿ ಮತ್ತೆ ಅದನ್ನ ಬೆಳವಣಿಗೆಗಾಗಿ ಅವರು ಒಂದು ಸಮೀಕ್ಷೆ ಮಾಡಲು ಹೊರಟಿದ್ದಾರೆ ಅಂತ ಹೇಳಾಗ್ತಿದೆ. ಮೊದಲೆಲ್ಲ ಸಾಕಷ್ಟು ರಣಹದ್ದುಗಳಿದ್ದು ಈಗ ಕನಿಷ್ಠ ಪಕ್ಷ ಮಟ್ಟಕ್ಕೆ ಬಂದಿದೆ ಸಂಖ್ಯೆಗಳು. ಸೊ ಹಾಗಾಗಿ 3 ರಾಜ್ಯ, ಕೇರಳ, ತಮಿಳುನಾಡು ಮತ್ತೆ ನಮ್ಮ ಕರ್ನಾಟಕದಲ್ಲಿ, ಅದು ಕರ್ನಾಟಕದಲ್ಲಿ ಬಂಡೀಪುರ, ನಾಗರಹೊಳೆ ಮತ್ತೆ ಬಿಆರ್ಟಿ ಅರಣ್ಯ ಪ್ರದೇಶಗಳಲ್ಲಿ ಒಂದು ಸರ್ವೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಈಗ ಇವತ್ತು ಮತ್ತೆ ನಾಳೆ ಏನು ಈ ಸರ್ವೆ ಕಾರ್ಯನ ಈ NGOಗಳ ಮೂಲಕ ಅರಣ್ಯ ಇಲಾಖೆಯವರು ಒಂದು ಜಂಟಿ ಕಾರ್ಯಾಚರಣೆಯಲ್ಲಿ ಈ ಸರ್ವೆಯನ್ನ ನಡೆಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆ ಏನಾಗಿದೆ ಅಂತಂದ್ರೆ ಈ ಅಂದ್ರೆ ನಮ್ಮ ಭಾಗದಲ್ಲಿ 4-6 ಜಾತಿಯ ರಣಹದ್ದುಗಳಿದೆ ಅಂತ ಹೇಳಾಗ್ತಿತ್ತು. ಸೊ ಅವು ಈಗ ಕಣ್ಮರೆ ಆಗ್ತಾ ಇದೆ ಅಂತಕ್ಕಂಥದ್ದು ಹಿನ್ನೆಲೆ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತಿನಿಂದ ಒಂದು ಆ ಸಮೀಕ್ಷೆಯನ್ನು ಮಾಡಿ ಎಲ್ಲಿ ಯಾವ ರಣಹದ್ದುಗಳು ಸಂತತಿಗಳು ಇತ್ತು ಮೊದಲು, ಮತ್ತೆ ಎಲ್ಲೆಲ್ಲಿ ಕಾಣಿಸ್ಕೊಳ್ತಾ ಇದ್ವು ಅನ್ನೋ ಒಂದು ಸರ್ವೆ ಮಾಡ್ತಾ ಇದ್ದಾರೆ, ಮತ್ತೆ ಎಷ್ಟಿದೆ ನಮ್ಮ ಈ ಭಾಗದಲ್ಲಿ ಅಂತಕ್ಕಂಥದ್ದು ಕೂಡ ಮಾಡುವ ಮೂಲಕ ಅದಕ್ಕೆ ಏನು ಕ್ರಮ ಕೈಗೊಳ್ಬೇಕು ಸಂತತಿಗೋಸ್ಕರ ಅದನ್ನ ಒಂದು ಪ್ರಯತ್ನ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಫ್ರೀಡಂ ಆಪಲ್ ಕಲ್ತು ಕ್ಯಾಂಡಲ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕ್ಯಾಂಡಲ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.